ಅಲ್ಲಿ ವಾಯ್ಸ್ ಅಫಿಷಿಯಲ್ ಕಾಯ್ದೆ ಅಲ್ಲಿ ಹೋಗಿ ಸರ್ ಹೋಗಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆನೆ ಮೇಲೆ ನಮ್ಮ ಕಾಲದಲ್ಲಿ ಮೂಲ ಸೌಕರ್ಯಗಳು ಸಿಂಥೆಟಿಕ್ ಟ್ರ್ಯಾಕ್ ಮೈಸೂರಲ್ಲಿ ಒಂದೇ ಇರೋದು, ಅದೇ ಬೇರೆ ದೇಶದಲ್ಲಾದ್ರೆ ಒಂದು ಸಣ್ಣ ಪುಟ್ಟ ನಾಲ್ಕು ಐದು ಇರ್ತದೆ. ತಾವು ಅದರ ಬಗ್ಗೆ ವಹಿಸಿ ಯುವಕರಿಗೆ ಎನ್ಕರೇಜ್ ಮಾಡಬೇಕಾಗಿ ವಿನಂತಿ ಸರ್. ಈಗ ಮೊದಲನೇ ಹೋರಾಟ ಇನ್ನೇನು ಪ್ರಾರಂಭವಾಗಲಿದ್ದರೆ ತಮ್ಮನ್ನು ಉದ್ದೇಶಿಸಿ ಗಣಿತ ಮತ್ತು ಮೈಸೂರು ಸಂಸದ ಮೈಸೂರು ಮಿಸ್ಟರ್ ಗಗನ್ ಮಿಸ್ಟರ್ ರವಿಕುಮಾರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಮೈಸೂರಿನ ಗಣದೇವತ್ತ ಪ್ರಖ್ಯಾತ ಮೈಸೂರು ರಾಜವಂಶ ವಂಶ ಚಾಮರಾಜ ಒಡೆಯರ್ ಆನರಬಲ್ ಎಂ ಪಿ ಕೊಡಗು ಮೈಸೂರು ಕಾನ್ಸ್ಟಿಟ್ಯೂನ್ಸಿ. ಸುಸ್ವಾಗತ ಸರ್ ತಮಗೆ. ಮೈಸೂರಿನ ನಾಗರಿಕರೇ, ಹಿರಿಯರೇ, ಮಾನ್ಯರೇ, ಹಿರಿಯರೇ, ನಮ್ಮ ಮಕ್ಕಳೇ, ಮಾಧ್ಯಮದ ಎಲ್ಲ ಮಿತ್ರ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ನಮ್ಮ ಏನು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ಈ ಒಂದು ಮ್ಯಾರಥಾನ್ ಅನ್ನು ಏರ್ಪಡಿಸಿದಿರ, ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದಂಥದ್ದು ನೋಡಲು ಅತ್ಯಂತ ಸಂತೋಷದ ವಿಷಯ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನಮ್ಮ ಭಾರತದ ಒಂದು ಕ್ರೀಡೆ ಅಂತ ಎಲ್ಲರಿಗೂ ಗೊತ್ತಿದೆ, ಆದಷ್ಟು ಏನು ಸೌಲಭ್ಯಗಳು ಮತ್ತು ಏನೇನು ಕೊಡಬೇಕಾಗಿದೆ ಈ ಹತ್ತು ವರ್ಷದಲ್ಲಿ ಆಗಲೇ ನಮ್ಮ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಬರ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಕ್ರೀಡಾಂಗಣ ಏನು ಕ್ರೀಡಾ ಮತ್ತು ಕ್ರೀಡಾಂಗಣಗಳ ಒಂದು ಅಭಿವೃದ್ಧಿಗಾಗಿ ಭಾಳಷ್ಟು ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಆದರೂ ಸಹ ನಾವು ಇವಾಗ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸಿ ಭಾರತ ಇನ್ನೂ ಈ ಕ್ರೀಡಾ ಏನು ಕ್ಷೇತ್ರದಲ್ಲಿ ಇನ್ನೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾಗಿರೋದು ಇನ್ನು ಮುಂದೆ ಇದೆ. ಇದು ಬರೀ ಒಂದು ಮೆಡಲ್ಗೋಸ್ಕರ ಅಲ್ಲ ಅಥವಾ ಒಂದು ಪ್ರಶಸ್ತಿಗೋಸ್ಕರ ಅಲ್ಲ, ನಮ್ಮ ಭಾರತ ಒಂದು ಆರೋಗ್ಯಕರ ಒಂದು ಸಮಾಜ ಆಗಬೇಕು. ಈ ನಿಟ್ಟಿನಲ್ಲೂ ಕೂಡ ಈ ಕ್ರೀಡಾ ಒಂದು ಪ್ರೋತ್ಸಾಹವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಆಕ್ಟಿವ್ ಆಗಿರುವಂಥ ಸೊಸೈಟಿ, ಆರೋಗ್ಯಕರ ಇದು ಒಂದು ಸಮಾಜ, ಅದು ಒಂದು ಆದರ್ಶ ಸಮಾಜಕ್ಕೆ ಒಂದು ನೆಲೆಗಟ್ಟಾಗುತ್ತೆ. ಅದಕ್ಕಾಗಿ ನೀವೆಲ್ಲರೂ ಇದಕ್ಕೆ ಒಂದು ದೊಡ್ಡ ಪ್ರೋತ್ಸಾಹ ಕೊಡ್ತಾರೆ, ಅದು ನಿಜವಾಗ್ಲೂ ಭಾಳ ಶ್ಲಾಘನೀಯದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನನ್ನ ಸೌಭಾಗ್ಯ. ನೀವೆಲ್ಲರೂ ಕಾರ್ಯಕ್ರಮ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಇನ್ನೂ ಜೋರಾಗಿ ಇದು ಮಾಡಬೇಕು ಅಂತ ನಮ್ಮೆಲ್ಲರ ವಿನಂತಿ ಮಾಡ್ತಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ.